ಹಾಯ್ ಎವ್ರಿವನ್, ವೆಲ್ಕಮ್ ಟು ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ಮಿಡಕ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ಬೇಕರಿ ಅಂಡ್ ಸ್ವೀಟ್ ಶಾಪ್ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತೆ ಪ್ರಾಡಕ್ಟ್ಗಳನ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ವೆಂಡರ್ ಅಪ್ಲಿಕೇಶನ್. ಇಲ್ಲಿ ನಿಮಗೆ ಎರಡು ಆಪ್ಷನ್ ಕೇಳುತ್ತೆ, ಕ್ರಿಯೇಟ್ ಯುವರ್ ಅಕೌಂಟ್, ಕ್ಲಿಕ್ ಹಿಯರ್ ಟು ಲಾಗಿನ್. ಕ್ರಿಯೇಟ್ ಯುವರ್ ಅಕೌಂಟ್ ಅಲ್ಲಿ ಹೊಸದಾಗಿ ಅಕೌಂಟ್ ಓಪನ್ ಮಾಡ್ತಾ ಇರೋರು ಈ ಆಪ್ಷನ್ ತಗೊಳ್ಳಿ. ಆಲ್ರೆಡಿ ಅಕೌಂಟ್ ಓಪನ್ ಮಾಡಿರೋರು ಕ್ಲಿಕ್ ಹಿಯರ್ ಟು ಲಾಗಿನ್ ಆಪ್ಷನ್ ತಗೊಂಡು ಲಾಗಿನ್ ಆಗಿ ನಾನು ಇವಾಗ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫುಲ್ ನೇಮ್ ಅಲ್ಲಿ ನಿಮ್ಮ ಶಾಪ್ ನೇಮ್ ಕೊಡಿ. ಅದೇ ತರ ನೀವು ಯೂಸ್ ಮಾಡ್ತಿರೋ ಮೇಲ್ ನ ನೀವು ಇಲ್ಲಿ ಮೆನ್ಷನ್ ಮಾಡಿ. ಅದೇ ತರ ಫೋನ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಿ. ಈಗ ಆ ನಂಬರ್ಗೆ ಓ ಟಿ ಪಿ ಹೋಗಿರುತ್ತೆ, ಆ ಓ ಟಿ ಪಿನ ಇಲ್ಲಿ ಮೆನ್ಷನ್ ಮಾಡಬೇಕು. ಈಗ ಅದೇ ತರ ಪಾಸ್ವರ್ಡ್ ನ ಹಾಕಿ ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಶಾಪ್ ರಿಜಿಸ್ಟರ್ ಆಗಿದೆ. ಮತ್ತೆ ನಿಮಗೆ ಇಲ್ಲಿ ತ್ರೀ ಸೆಕ್ಷನ್ ಶೋ ಆಗುತ್ತೆ. ಇಲ್ಲಿ ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್, ಸರ್ವಿಸ್ ಲಿಸ್ಟಿಂಗ್. ನಾನು ಇವತ್ತು ನಿಮಗೆ ಸ್ಟೋರ್ ಲಿಸ್ಟಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಶಾಪ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಶಾಪ್ ನೇಮ್ ಫುಲ್ ನೇಮಲ್ಲಿ ಏನು ಕೊಟ್ಟರೆ ಅದೇ ಕೊಡಿ. ನೆಕ್ಸ್ಟ್ ನೀವು ಯಾವ ಶಾಪ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದ್ರ ನೇಮ್ನ ಶಾಪ್ ಕೆಟಗರಿಯಲ್ಲಿ ಕೊಡಿ. ಇಲ್ಲಿ ನಾನು ಬೇಕರಿ ಆ್ಯಂಡ್ ಸ್ವೀಟ್ಸ್ ಮಾಡ್ತಾ ಇದ್ದೀನಿ, ಅದು ತಗೊಂಡೆ. ನೆಕ್ಸ್ಟ್ ನಿಮ್ಮ ಶಾಪ್ ಲೊಕೇಶನ್ನ ನೀವು ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಪ್ ಲೊಕೇಶನ್ ಸೇವ್ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಹರಿಯಾಣ ಅಂತ ತಗೊಳ್ತಿದ್ದೀನಿ, ಯಾಕಂದರೆ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ಕೊಡ್ತಿರೋದು. ನೀವು ಇಲ್ಲಿ ಕರೆಕ್ಟ್ ಆಗಿರೋ ಡೀಟೇಲ್ಸ್ನೇ ಹಾಕಬೇಕು. ನೆಕ್ಸ್ಟ್ ಅದೇ ಥರ ಸಿಟಿನ ಮೆನ್ಷನ್ ಮಾಡಿ. ನೆಕ್ಸ್ಟ್ ನಿಮ್ಮ ಶಾಪ್ ಇರೋ ಏರಿಯಾನ ಇಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ನಿಮ್ಮ ಶಾಪ್ ಅಡ್ರೆಸ್ನ ನೀಟಾಗಿ ಫಿಲ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ಪಾನ್ ಅಥವಾ ಆಧಾರ್ ಅಲ್ಲಿ ಯಾವುದಾದ್ರೂ ಹಾಕ್ಬೋದು. ಆಧಾರ್ ಹಾಕಿದ್ರೆ ಒಳ್ಳೆಯದು, ಆಧಾರ್ ಇಲ್ಲ ಅನ್ನೋ ಟೈಮಲ್ಲಿ ಪಾನ್ ಹಾಕೊಳ್ಳಿ. ನೆಕ್ಸ್ಟ್ ಟ್ರೇಡ್ ಲೈಸೆನ್ಸ್ ಇತ್ತು ಅಂದರೆ ಹಾಕಿ, ಇಲ್ಲ ಅಂತಂದರೆ ಅಲ್ಲಿ ರೆಂಟಲ್ ಅಗ್ರಿಮೆಂಟ್ ಹಾಕ್ಕೊಳ್ಬಹುದು. FSSAI ಲೈಸೆನ್ಸ್ ಅಲ್ಲಿ ಅದು ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ GST, ಕರೆಂಟ್ ಬಿಲ್ ಈ ಥರ ಯಾವುದಾದ್ರೂ ಹಾಕ್ಕೊಳ್ಬಹುದು. ನೆಕ್ಸ್ಟ್ ಸ್ಟೋರ್ ಫೋಟೋಸ್ ಅಲ್ಲಿ ನಿಮ್ಮ ಸ್ಟೋರ್ನ ಫ್ರಂಟ್ ಪಿಕ್ ನೀವು ಇಲ್ಲಿ ಹಾಕಬೇಕು. ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಸ್ಟೋರ್ ರಿಜಿಸ್ಟರ್ ಆಗಿದೆ. ಇಲ್ಲಿ ನಿಮಗೆ ಈ ಥರ ಸ್ಕ್ರೀನ್ ಶೋ ಆಗುತ್ತೆ. ಆಲ್ ಆರ್ಡರ್ಸ್, ಪೆಂಡಿಂಗ್ ಆರ್ಡರ್, ಕನ್ಫರ್ಮ್ ಆರ್ಡರ್, ಡೆಲಿವರ್ ಆರ್ಡರ್ ಇಷ್ಟು ಸಹ ನೀವು ಇಲ್ಲಿ ನೋಡ್ಕೋಬಹುದು. ಮತ್ತೆ ಟೋಟಲ್ ಪ್ರಾಡಕ್ಟ್ಸ್ ಅಲ್ಲಿ ನೀವು ನಿಮ್ಮ ಶಾಪ್ ಅಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಗಳನ್ನ ಆಡ್ ಮಾಡಿದ್ದೀರಾ ಇಲ್ಲಿ, ಅದು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು. ಮತ್ತೆ ಮೆಂಬರ್ಶಿಪ್ ಅಲ್ಲಿ ನಿಮಗೆ ಇನ್ನೂ ಸಬ್ಸ್ಕ್ರಿಪ್ಷನ್ ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅದು ಶೋ ಆಗುತ್ತೆ, ಅದು ನೀವಿಲ್ಲಿ ನೋಡ್ಬೋದು. ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಪ್ ನೋಟಿಫಿಕೇಶನ್ ನೀವಿಲ್ಲಿ ನೋಡ್ಕೊಳ್ಬಹುದು. ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಆ್ಯಪ್ನ ಶೇರ್ ಕೂಡ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಬ್ರ್ಯಾಂಡ್ ಅಂತ ಫ್ರೀ ಆರಿಜಿನಲ್ ಲೈನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಆಕ್ಟಿವ್ ಅಂತ ಅಂದರೆ ನಿಮ್ಮ ಶಾಪ್ ಓಪನ್ ಇದೆ ಅಂತ ಅರ್ಥ. ಇನ್ ಕೇಸ್ ನೀವು ಲೀವಲ್ಲಿದ್ದರೆ ಇನ್ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ ಈ ಥರ, ಆವಾಗ ನಿಮಗೆ ಯಾವುದೇ ರೀತಿ ಕಾಲ್ಸ್ಗಳು ಬರೋಲ್ಲ, ಕಸ್ಟಮರ್ಗೆ ನಿಮ್ಮ ಶಾಪ್ ಕೂಡ ಶೋ ಆಗೋಲ್ಲ. ಈಗ ನಾನು ಆಕ್ಟಿವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್,
ಪ್ರೊಫೈಲ್ ಸೆಟ್ಟಿಂಗ್ ಅಲ್ಲಿ ನೀವು ಡೆಲಿವರಿ ಆಪ್ಷನ್ ಅಲ್ಲಿ ತಗೊಳ್ಬಹುದು, ಪಿಕಪ್ ಆಪ್ಷನ್ ಅಲ್ಲಿ ತಗೊಳ್ಬಹುದು. ನಾನು ಡೆಲಿವರಿ ಆಪ್ಷನ್ ತಗೊಂಡೆ. ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಲ್ಲಿ ನೀವು ಎಷ್ಟು ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀರಾ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. 2, 3, 4, 5 ಎಷ್ಟಾದ್ರೂ ಹಾಕೊಳ್ಬಹುದು. ನೆಕ್ಸ್ಟ್ ಡೆಲಿವರಿ ಚಾರ್ಜಸ್ ನೀವು ಎಷ್ಟು ಕೊಡ್ತೀರಾ ಅಷ್ಟು ಹಾಕೊಳ್ಳಿ ಇಲ್ಲಿ. 30, 40, 50 ಎಷ್ಟಾದ್ರೂ ಹಾಕೊಳ್ಬಹುದು. ಅದೇ ಥರ ಫ್ರೀ ಡೆಲಿವರಿ ಅಬೌ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಹಾಕೊಳ್ಳಿ. ನೆಕ್ಸ್ಟ್ ಅಪ್ಸೆಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೀವು ನಿಮ್ಮ ಸ್ಟೋರ್ ಫೋಟೋನ ಇಲ್ಲಿ ಆ್ಯಡ್ ಮತ್ತೆ ಎಡಿಟ್ ಕೂಡ ಮಾಡ್ಕೊಳ್ಬಹುದು. ಈಗ ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಪ್ರಾಡಕ್ಟ್ ಡೀಟೇಲ್ಸ್ ಕೇಳುತ್ತೆ, ಅದನ್ನು ಫಿಲ್ ಮಾಡಿ. ಫಸ್ಟ್ ಪ್ರಾಡಕ್ಟ್ ನೇಮ್, ನೀವು ಯಾವ ಪ್ರಾಡಕ್ಟ್ ಹಾಕ್ತಿದ್ದೀರಾ ಅದ್ರದ್ದು ನೇಮ್ ಹಾಕಿ. ನಾನು ಇಲ್ಲಿ ಕೇಕ್ ಹಾಕ್ತಾ ಇದ್ದೀನಿ. ಅದೇ ಥರ ಬ್ರಾಕೆಟ್ ಅಲ್ಲಿ ಅದನ್ನ ಯಾವ ಥರ ಕೊಡ್ತೀರಾ, ಪೀಸ್ ಅಲ್ಲ ಏನ್ರಲ್ಲಿ ಈ ಥರ ನೀವು ಹಾಕ್ಬೇಕು. ನಾನು ಒಂದು ಪೀಸ್ ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕೇಕಿನ ಸಪ್ಕೆಟಾಗಿ ಯಾವ್ದು ಬರುತ್ತೆ ನೋಡಿ ತಗೊಳ್ಳಿ. ಇಲ್ಲಿ ಕೇಕ್ ಅಂಡ್ ಪೇಸ್ಟ್ರಿ ಅಂತ ಇದೆ ನೋಡಿ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಅಂದ್ರೆ ಎಂ ಆರ್ ಪಿ ಪ್ರೈಸ್ ಎಷ್ಟಿದೆ ನೋಡಿ ಹಾಕಿ. ಅದೇ ತರ ಡಿಸ್ಕೌಂಟ್ ಪ್ರೈಸ್ ಇತ್ತು ಅಂದ್ರೆ ಹಾಕಿ. ನೆಕ್ಸ್ಟ್ ಯೂನಿಟ್ ಸಹ ನೀವು ಅದೇ ತರ ಮೆನ್ಷನ್ ಮಾಡಬೇಕು. ಇಲ್ಲಿ ಬ್ರಾಕೆಟ್ ಅಲ್ಲಿ 1 piece ಅಂತ ಹಾಕಿರೋದ್ರಿಂದ ಯೂನಿಟ್ 1 ಅಂತ ಹಾಕಿ. ನೆಕ್ಸ್ಟ್ ಅದೇ ತರ ನೀವು ಸ್ಟಾಕ್ ಎಷ್ಟು ತಾಕಿದೆ ಹಾಕ್ಬೇಕು. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಇಲ್ಲಿ ಏನಾದ್ರೂ ಹಾಕೊಳ್ಬಹುದು ನೀವು. ನಾನು ಜಸ್ಟ್ ಗುಡ್ ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಆಡ್ ಫೋಟೋದಲ್ಲಿ ನೀವು ಯಾವ ಪ್ರಾಡಕ್ಟ್ ಆಡ್ ಮಾಡ್ತಾ ಇದ್ದೀರಾ ಅದ್ರ ಫೋಟೋ ಹಾಕಿ. ನಾನೀಗ ಕೇಕ್ ಏನ್ ಮಾಡಿದ್ದೆ ಸೊ ಕೇಕ್ ಫೋಟೋ ಹಾಕ್ತೆ. ನೆಕ್ಸ್ಟ್ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಪ್ರಾಡಕ್ಟ್ ಆಡ್ ಆಗಿದೆ. ಮತ್ತೆ ನಿಮ್ಗೆ ಈ ತರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಎಡಿಟ್ ಮತ್ತೆ ಡಿಲೀಟ್ ಆಪ್ಷನ್ ಕೂಡ ಇದೆ. ಎಡಿಟ್ ಆದ್ರೂ ಮಾಡ್ಕೊಳ್ಬಹುದು, ಪ್ರಾಡಕ್ಟ್ ನ ಡಿಲೀಟ್ ಕೂಡ ಮಾಡ್ಕೊಳ್ಬಹುದು. ಈಗ ಇನ್ನೂ ಒಂದ್ ಪ್ರಾಡಕ್ಟ್ ನ ಆಡ್ ಮಾಡೋದು ತೋರಿಸ್ಕೊಡ್ತೀನಿ. ಈಗ ನಾನು ಚಂಪಾಕಲಿ ಸ್ವೀಟ್ ತಗೊಂಡಿದ್ದೀನಿ. ಇದನ್ನು ಅಷ್ಟೇ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಬೇಕು, 1 piece or 9 ಅಂತ. ಅಥವಾ ಬಾಕ್ಸ್ ಇದ್ರೆ ಬಾಕ್ಸ್ ಆದ್ರೂ ಹಾಕೊಳ್ಬಹುದು ನೀವು. ನೆಕ್ಸ್ಟ್ ಸಬ್ ಕೆಟಗರಿ ಏನ್ ಬರುತ್ತೆ ನೋಡಿ ತಗೊಳ್ಳಿ. ಇಲ್ಲಿ ಸ್ವೀಟ್ಸ್ ಅಂಡ್ ಚಾಕ್ಲೇಟ್ಸ್ ಅಂತ ಇದೆಯಲ್ಲ ಸೊ ಅದ್ ಬರುತ್ತೆ, ಅದನ್ನ ತಗೊಂಡೆ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಎಷ್ಟಿದೆ ನೋಡಿ ಹಾಕೊಳ್ಳಿ. ಡಿಸ್ಕೌಂಟ್ ಪ್ರೈಸ್ ಸಹ ಇತ್ತು ಅಂದ್ರೆ ಹಾಕಿ, ಇಲ್ಲ ಅಂತಂದ್ರೆ ಒರಿಜಿನಲ್ ಪ್ರೈಸ್ ಹಾಕಿ. ಇನ್ನಿಟ್ಟು ಸಹ ಹಾಕ್ಬೇಕು. ಇಲ್ಲಿ 1 ನೋಸ್ ಅಂತ ಕೊಟ್ಟಿರೋದ್ರಿಂದ 1 ಯೂನಿಟ್ ಹಾಕಿದ್ದೀನಿ. ನೆಕ್ಸ್ಟ್ ಸ್ಟಾಕ್ ಎಷ್ಟಿದೆ ನೋಡಿ ಹಾಕೊಳ್ಳಿ. ಅದೇ ತರ ಡಿಸ್ಕ್ರಿಪ್ಷನ್ ಸಹ ಹಾಕಿ. ನೆಕ್ಸ್ಟ್ ಪ್ರಾಡಕ್ಟ್ ಫೋಟೋನ ಆಡ್ ಫೋಟೋದಲ್ಲಿ ಹಾಕಿ. ಈಗ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಪ್ರಾಡಕ್ಟ್ ಆಡ್ ಆಗಿದೆ. ನೆಕ್ಸ್ಟ್ ಇಲ್ಲೂ ಸಹ ನಿಮ್ಗೆ ಎಡಿಟ್ ಆಪ್ಷನ್ ಇದೆ. ಎಡಿಟ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲೂ ಸಹ ಪ್ರಾಡಕ್ಟ್ ಗಳನ್ನ ಎಡಿಟ್ ಮತ್ತೆ ಡಿಲೀಟ್ ಕೂಡ ಮಾಡ್ಕೊಳ್ಬಹುದು. ಮತ್ತೆ ನಿಮ್ಗೆ ಇಲ್ಲೂ ಸಹ ಆರ್ಡರ್ಸ್ ಆಪ್ಷನ್ ಇದೆ. ಇಲ್ಲೂ ಸಹ ನೀವು ಯಾರ್ಯಾರೆಲ್ಲ ಕಸ್ಟಮರ್ಸ್ ಆರ್ಡರ್ ಮಾಡಿದ್ದಾರೆ ಅದನ್ನ ಇಲ್ಲೂ ಸಹ ನೀವು ನೋಡ್ಕೊಳ್ಬಹುದು. ಮತ್ತೆ ಯಾರ್ಯಾರೆಲ್ಲ ಕಸ್ಟಮರ್ಸ್ ರೇಟಿಂಗ್ ರಿವ್ಯೂ ಮಾಡಿದ್ದಾರೆ ಅದನ್ನ ಇಲ್ಲಿ ನೋಡ್ಬೋದು ನೀವು. ಮತ್ತೆ ಸಬ್ಸ್ಕ್ರಿಪ್ಷನ್ ಫಸ್ಟ್ ಮಂತ್ ಲಾಂಚಿಂಗ್ ಆಫರ್ ಅಂತ ಫಸ್ಟ್ ಮಂತ್ ಫ್ರೀ ಇದೆ. ಸೊ ನೀವು ಸಬ್ಸ್ಕ್ರಿಪ್ಷನ್ ಫಸ್ಟ್ ಮಂತ್ ಮಾಡ್ದಲೇ ಇದ್ರು ನಡೆಯುತ್ತೆ, ಬಟ್ ಅದ್ರ ನೆಕ್ಸ್ಟ್ ಮಂತ್ ನೀವು ಮಾಡಲೇಬೇಕು. ಅವಾಗ ಮಾತ್ರ ಕಸ್ಟಮರ್ಸ್ಗೆ ನಿಮ್ಮ ಶಾಪ್ ಇದೆ ಅಂತ ಶೋ ಆಗೋದು. ಇಲ್ಲಿ ನೀವು ಯಾವ ಪ್ಲಾನ್ ಆಗಿ ತಗೊಳ್ಬಹುದು, 1 ಇಯರ್ ಪ್ಲಾನ್ ಆಗಿ ತಗೊಳ್ಬಹುದು, 3 ಮಂತ್ಸ್ ಆದ್ರೂ ತಗೊಳ್ಬಹುದು, 1 ಮಂತ್ಸ್ ಆದ್ರೂ ತಗೊಳ್ಬಹುದು. ಇಲ್ಲೂ ಸಹ ನಿಮಗೆ ಆಪ್ಷನ್ಸ್ ಇದೆ, ಯಾವ್ದಾದ್ರು ತಗೊಳ್ಬಹುದು. ಈಗ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಟೋಟಲ್ ಡೇಸ್ ಸಬ್ಸ್ಕ್ರೈಬ್ ಅಲ್ಲಿ ನಾವು ಎಷ್ಟು ಡೇಸ್ಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀವಿ, ಮತ್ತೆ ಇನ್ನು ನಮ್ಗೆ ರಿಮೈನಿಂಗ್ ಎಷ್ಟು ಡೇಸ್ ಇದೆ ಅದನ್ನು ಸಹ ನಾವಿಲ್ಲಿ ನೋಡ್ಕೊಳ್ಬಹುದು. ಮತ್ತೆ ನಿಮಗೆ ಇಲ್ಲೂ ಸಹ ಶೇರ್ ಆಪ್ಷನ್ ಇದೆ. ನಾವು ಇಲ್ಲೂ ಸಹ ಆಪ್ಷನ್ ಆಪ್ನ ಶೇರ್ ಮಾಡ್ಕೊಳ್ಬಹುದು. ಈಗ ಆರ್ಡರ್ಸ್ ಬಂದ್ರೆ ನಿಮ್ಗೆ ಯಾವ ತರ ಶೋ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಆಲ್ ಆರ್ಡರ್ಸ್ ಅಲ್ಲಿ ಕ್ಲಿಕ್ ಮಾಡಿ.
ಕಸ್ಟಮರ್ ಯಾರೆಲ್ಲ ಆರ್ಡರ್ ಮಾಡಿದ್ದಾರೆ ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಅವ್ರ ನೇಮು, ಅವ್ರ ಫೋನ್ ನಂಬರು, ಅವ್ರ ಡೇಟ್, ಮತ್ತೆ ಅವ್ರು ಯಾವ ಟೈಮ್ ಯಾವ ಡೇಟಲ್ಲಿ ಮಾಡಿದ್ದಾರೆ ಅದು, ಮತ್ತೆ ಯಾವ ಟೈಮಿಂಗ್ಸಲ್ಲಿ ಮಾಡಿದ್ದಾರೆ ಅದು ಸಹ ನೀವು ಇಲ್ಲಿ ನೋಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಅಕ್ಸೆಪ್ಟ್ ಕೊಟ್ಟರೆ ಅದು ಕನ್ಫರ್ಮ್ ಆರ್ಡರ್ಸಲ್ಲಿ ಹೋಗಿರುತ್ತೆ. ಇಲ್ಲಿ ನೀವು ಲೊಕೇಶನ್ ಸಹ ನೋಡ್ಕೊಳ್ಬೋದು. ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅವ್ರ ಲೊಕೇಶನ್ ಶೋ ಆಗುತ್ತೆ ಈ ತರ. ನೆಕ್ಸ್ಟ್ ನಿಮಗೆ ಕಾಲ್ ನೌ ಆಪ್ಷನ್ ಸಹ ನಿಮ್ಗೆ ಇಲ್ಲೂ ಸಹ ಸಿಗುತ್ತೆ. ನೀವು ಅವ್ರ ಹತ್ರ ಕಾಲ್ ಮಾಡಿ ಅವ್ರ ಲೊಕೇಶನ್ ಯಾವುದು ಅಂತ ಸಹ ನೀವು ಇಲ್ಲೂ ಸಹ ತಿಳ್ಕೊಳ್ಬಹುದು. ಇದಿಷ್ಟು ಬಿಗ್ ಮಿಡಾಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ಬೇಕರಿ ಅಂಡ್ ಸ್ವೀಟ್ ಶಾಪ್ ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತೆ ಪ್ರಾಡಕ್ಟ್ ಗಳನ್ನ ಹೇಗೆ ಆಡ್ ಮಾಡೋದು ಅನ್ನೋಂತಹ ಪ್ರೊಸೀಜರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.